ಹಲೋ ಇವತ್ತು ನಾನು ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೂತ್ ಸಂಖ್ಯೆ 117 ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಇವತ್ತು ನನ್ನ ಹಕ್ಕಾದಂಥ ಮತದಾನವನ್ನು ಚಲಾಯಿಸಿದ್ದೇನೆ. ಈ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ನಾವು ಸತ್ಯ ಧರ್ಮ ಮತ್ತು ನ್ಯಾಯದ ಆಧಾರದಲ್ಲಿ ಚುನಾವಣೆಯ ಪ್ರಚಾರವನ್ನು ಮಾಡಿದ್ದೇವೆ. ಇವತ್ತಿನ ಮತದಾನ ಸುಳ್ಳು ಮತ್ತು ಅಪಪ್ರಚಾರಗಳಿಗೆ ಜನತೆ ಒಂದು ಉತ್ತರವನ್ನು ಕೊಡುವಂಥ ಮತದಾನ. ಇವತ್ತಿನ ಮತದಾನ ಸನ್ಮಾನ್ಯ ಪ್ರಧಾನಮಂತ್ರಿಯವರ ಸಬ್ ಕಾ ಸಾಥ್ ಸಬ್ ಕಾ ವಿಶ್ವಾಸ್ ಸಬ್ ಕಾ ಪ್ರಯಾಸ್ ಅನ್ನುವಂಥ ಪರಿಕಲ್ಪನೆ ಏನಿದೆ ಅದಕ್ಕೆ ಜನ ಆಶೀರ್ವಾದವನ್ನು ಮಾಡುವಂಥ ಒಂದು ಮತದಾನ. ಇವತ್ತಿನ ಮತದಾನ ಹಿಂದುತ್ವಕ್ಕೆ ಬದ್ಧತೆ, ಅಭಿವೃದ್ಧಿಗೆ ಆದ್ಯತೆ ಅನ್ನುವಂಥ ಪರಿಕಲ್ಪನೆಯಲ್ಲಿ ನಾನೇನು ಈ ಚುನಾವಣೆಯ ಮೂಲಮಂತ್ರವನ್ನು ಇಟ್ಕೊಂಡು ಚುನಾವಣಾ ಪ್ರಚಾರವನ್ನು ಮಾಡಿದ್ದೇನೆ. ಅದಕ್ಕೆ ಜನ ಆಶೀರ್ವಾದವನ್ನು ಮಾಡುವಂಥ ಒಂದು ಮತದಾನ. ಈ ಮತದಾನ ಭಾರತದ ಭವಿಷ್ಯಕ್ಕೆ ಜನ ಮತದಾನ ಮಾಡುವಂಥ ಒಂದು ಮತದಾನ. ಹಾಗಾಗಿ ನಮಗೆ ಅತ್ಯಂತ ವಿಶ್ವಾಸ ಇದೆ. ಇವತ್ತು ನನಗೆಲ್ಲ ಬೂತ್ಗಳಿಂದ ಮಾಹಿತಿ ಸಿಗ್ತಾ ಇದೆ. ವಿಶೇಷವಾಗಿ ನಾನು ಈ ಜಿಲ್ಲೆಯ ತಾಯಂದಿರಲ್ಲಿ ಒಂದು ವಿಶೇಷವಾದ ಮನವಿಯನ್ನು ಮಾಡಿದ್ದೆ.
ನರೇಂದ್ರ ಮೋದಿ ಅವರಿಗೆ ಇವತ್ತು ಯಾರು ರಕ್ಷಾ ಕವಚ ಅಂತ ಕೇಳಿದರೆ ಅದು ಈ ದೇಶದ ನಾರಿ ಶಕ್ತಿ, ಈ ದೇಶದ ತಾಯಂದಿರು. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ತಾಯಂದಿರಲ್ಲಿ ನಾನು ಮನವಿಯನ್ನು ಮಾಡಿದ್ದೆ, ಮತದಾನ ಆಗುವಂಥ ಸಂದರ್ಭದಲ್ಲಿ, ಮತದಾನದ ಪೋಲಿಂಗ್ ಬೂತ್ ಓಪನ್ ಆಗುವಂಥ ಸಂದರ್ಭದಲ್ಲಿ ಮೊದಲ 9 ಮತವನ್ನು ತಾಯಂದಿರು ಬಂದು ಮತದಾನ ಮಾಡಬೇಕು. ಆ ನವದುರ್ಗೆಯರ ರೀತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದವನ್ನು ಮಾಡಬೇಕು, ಮನಸಾರೆ ಪ್ರಾರ್ಥನೆಯನ್ನು ಮಾಡಿ ಅವರು ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಆಶೀರ್ವಾದವನ್ನು ಮಾಡಬೇಕು ಅನ್ನುವಂಥ ಮನವಿಯನ್ನು ಮಾಡಿದೆ. ಅದಕ್ಕೆ ಅಭೂತಪೂರ್ವವಾದ ಸ್ಪಂದನೆ ಸಿಗ್ತದೆ. ಎಲ್ಲ ಬೂತ್ಗಳಿಂದಲೂ ನನಗೆ ತಾಯಂದಿರು ಮೊದಲ 9 ಮತದಾನವನ್ನು ಮಾಡಿ ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ನಾನು ಅತ್ಯಂತ ವಿಶ್ವಾಸದಿಂದ, ಖುಷಿಯಿಂದ ಈ ಸಂದರ್ಭದಲ್ಲಿ, ಈ ಚುನಾವಣೆಯಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭೂತಪೂರ್ವವಾದಂಥ ಒಂದು ಜಯವನ್ನು ದಾಖಲಿಸ್ತೇವೆ. ಜೊತೆಗೆ ಕರ್ನಾಟಕದ 28 ಕ್ಷೇತ್ರಗಳಲ್ಲಿ ವಿಜಯವನ್ನು ದಾಖಲಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅಬ್ ಕಿ ಬಾರ್ ಚಾರ್ ಸೋ ಪಾರ್ನ ಸಂಕಲ್ಪವನ್ನು ಸಿದ್ಧಿ ಮಾಡ್ತೇವೆ ಅನ್ನುವಂಥ ವಿಶ್ವಾಸ ನನಗಿದೆ. ನಾವು ಒಂದೇ ಗ್ಯಾರಂಟಿಯನ್ನು ಜನರ ಮುಂದೆ ಇಟ್ಕೊಂಡು ಹೋಗಿರುವಂಥದ್ದು ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಗ್ಯಾರಂಟಿ. ನರೇಂದ್ರ ಮೋದಿಯವರು ಈ ದೇಶದ ಅಖಂಡತೆಗೆ ಗ್ಯಾರಂಟಿ, ನರೇಂದ್ರ ಮೋದಿಯವರು ಈ ದೇಶದ ಭದ್ರತೆಗೆ ಗ್ಯಾರಂಟಿ, ನರೇಂದ್ರ ಮೋದಿಯವರು ಈ ದೇಶದ ಸೈನಿಕರಿಗೆ ಗ್ಯಾರಂಟಿ, ನರೇಂದ್ರ ಮೋದಿಯವರು ಈ ದೇಶದ ಬಡವರು, ರೈತರು, ಮಹಿಳೆಯರು, ಯುವ ಸಮೂಹಕ್ಕೆ ಕಾರಣ ಗ್ಯಾರಂಟಿ. ನರೇಂದ್ರ ಮೋದಿಯವರು ಭವ್ಯ ಭಾರತದ, ಸಮೃದ್ಧ ಭಾರತದ, ವಿಕಸಿತ ಭಾರತಕ್ಕೆ ಒಂದು ಗ್ಯಾರಂಟಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.